ರಂಜಾನ್ ತಿಂಗಳು ಈಗಾಗಲೇ ಆರಂಭವಾಗಿದೆ. ಏಪ್ರಿಲ್ 13 ರಿಂದ ಆರಂಭವಾಗಿ ಸುಮಾರು 1 ತಿಂಗಳ ಕಾಲ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಉಪವಾಸ ಮಾಡುತ್ತಾರೆ. ಈ ಉಪವಾಸದ ಹಿಂದೆ ಧಾರ್ಮಿಕ ಅಂಶಗಳ ಜೊತೆ ದೇಹ ಮತ್ತು ಮನಸ್ಸು ಶುದ್ಧೀಕರಣವು ಪ್ರಾಮುಖ್ಯತೆ ನೀಡುತ್ತದೆ. ಹಾಗಾದರೆ ಈ ಉಪವಾಸ ಮಾಡುವುದರಿಂದ ಏನು ಲಾಭವಿದೆ ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಉಪವಾಸ ಮಾಡುವುದರಿಂದ ಸಿಗುವಂತಹ ಪ್ರಯೋಜನಗಳಾದರೂ ಏನು ಎನ್ನುವುದನ್ನು ಸಾವಿವರವಾಗಿ ತಿಳಿದುಕೊಳ್ಳೋಣ. ತೂಕದ ಇಳಿಕೆ. ರಂಜಾನ್ನಲ್ಲಿ ನೀವು ನಿರ್ದಿಷ್ಟ ಮಾದರಿಯ ಉಪವಾಸವನ್ನು ಆಚರಿಸುವುದರಿಂದ ಇದು ಸರಿಯಾದ ತೂಕ ನಷ್ಟಕ್ಕೆ ಕಾರಣವಾಗುತ್ತದೆ. ಸೂರ್ಯಾಸ್ತದ ಮೊದಲು ಮತ್ತು ನಂತರ ತಿನ್ನುವ ಮೂಲಕ ನಿಮ್ಮ ದೇಹಕ್ಕೆ ಆಹಾರ ಸೇವನೆಯು ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿ ಮಾಡುತ್ತೀರಾ. ಇದರಿಂದ ನಿಮ್ಮ ದೇಹಕ್ಕೆ ತರಬೇತಿ ದೊರೆತಂತಾಗುತ್ತದೆ. ಈ ಉಪವಾಸ ಸೇವನೆಯು ನಿಮ್ಮ ದೇಹದಲ್ಲಿನ ಕ್ಯಾಲೋರಿಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಇದು ತೂಕ ನಷ್ಟ ಮಾಡುವುದಕ್ಕೆ ಸಹಾಯವಾಗುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ರಕ್ತದೊತ್ತಡ ಮತ್ತು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲು ಉಪವಾಸವು ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಯಲ್ಲಿ ದೃಢಪಡಿಸಲಾಗಿದೆ. ರಕ್ತವನ್ನು ನಿಯಂತ್ರಿಸಲು ಇದು ಅತ್ಯುತ್ತಮವಾದಂತಹ ನೈಸರ್ಗಿಕ ವಿಧಾನಗಳಲ್ಲಿ ಒಂದಾಗಿದೆ ಹಾಗೂ ಅನೇಕ ಈ ತರಹದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದಕ್ಕೆ ರಂಜಾನ್ನಲ್ಲಿ ನಡೆಯುವಂತಹ ಈ ಉಪವಾಸ ಕಾರ್ಯಕ್ರಮವು ಬಹಳಷ್ಟು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಮಧುಮೇಹವನ್ನು ನಿಯಂತ್ರಿಸುತ್ತದೆ. ಮಧುಮೇಹವನ್ನು ನಿಯಂತ್ರಿಸಲು ಬಯಸುವ ಜನರಿಗೆ ಉಪವಾಸ ಅದೆಷ್ಟು ಉಪಯೋಗಕಾರಿ ಎಂದು ತಿಳಿಸುವುದಕ್ಕೆ ಬಹಳಷ್ಟು ಪುರಾವೆಗಳಿವೆ. ಒಬ್ಬ ವ್ಯಕ್ತಿಯು ಉಪವಾಸ ಮಾಡುವಾಗ ಆ ವ್ಯಕ್ತಿಯ ದೇಹದಲ್ಲಿನ ಇನ್ಸುಲಿನ್ ಅನ್ನು ಉತ್ತಮವಾಗಿ ನಿಯಂತ್ರಿಸುತ್ತದೆ. ಒಂದು ವೇಳೆ ನೀವು ಮಧುಮೇಹದಿಂದ ಬಳಲುತ್ತಿದ್ದರೆ ಈ ರೀತಿಯಾದ ಉಪವಾಸಗಳನ್ನು ಕೈಗೊಳ್ಳುವುದರಿಂದ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆ ಕಾಣಬಹುದು. ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ನಿಯಮಿತ ಉಪವಾಸವು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹವು ಸಕ್ಕರೆಯ ಅಂಶದಿಂದ ಚಯಾಪಚಯಗೊಳಿಸಲು ಉಪವಾಸವು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ. ಇದು ನಿಮ್ಮ ದೇಹದ ತೂಕವನ್ನು ಹೆಚ್ಚಿಸುವ ಮತ್ತು ಮಧುಮೇಹವನ್ನು ಬೆಳೆಸುವಂತಹ ಅಪಾಯಕಾರಿ ಪರಿಣಾಮಗಳನ್ನು ಒಂದು ಹದ್ದುಬಸ್ತಿನಲ್ಲಿ ಇಡಲು ಸಹಾಯವಾಗುತ್ತದೆ. ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಹೌದು ಸ್ನೇಹಿತರೆ, ಈ ಉಪವಾಸವು ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಉಪವಾಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನೀವು ಪೌಷ್ಟಿಕಾಂಶವುಳ್ಳಂತಹ ಆಹಾರ ಸೇವನೆ ಮಾಡುತ್ತೀರಿ. ಇದರಿಂದ ನಿಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ಪೌಷ್ಟಿಕಾಂಶಗಳು ದೊರೆಯುತ್ತವೆ. ಹಾಗೆ ಜೀರ್ಣ ವ್ಯವಸ್ಥೆಯು ಕೂಡ ಸುಧಾರಿಸುತ್ತದೆ. ಹಾಗೆ ವೀಕ್ಷಕರಲ್ಲಿ ಒಂದು ಮನವಿ, ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಮಾತ್ರವೇ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕುವುದು ಮರೆಯಬೇಡಿ. ಮುಂಬರುವಂತಹ ಪ್ರಯೋಜನಕಾರಿ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ನೋಟಿಫಿಕೇಷನಲ್ಲಿ ತಿಳಿದುಕೊಳ್ಳುವುದಕ್ಕೆ ಸಬ್ಸ್ಕ್ರೈಬ್ ಆಗುವುದರ ಜೊತೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದರಲ್ಲಿ ಭೇಟಿಯಾಗೋಣ.